ನಮಸ್ಕಾರ ವೀಕ್ಷಕರೇ, ನಾನು ಸೈಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ಇವತ್ತು ಬಹಳ ಮಹತ್ವವಾದ ಸುದ್ದಿ ನೋಡಿ. ಏನು ಸುದ್ದಿ ಅಂದರೆ, ಇನ್ನೂ ಮುಸಲ್ಮಾನ ಬಾಂಧವರು ಗಾಬರಿಯಿಂದ ಇನ್ನೂ ಸ್ಟ್ರೈಕ್ ಮಾಡೋದು, ಮೋರ್ಚಾಗಳನ್ನು ಮಾಡೋದು, ಅನೇಕ ರೀತಿಯ ಗಲಭೆಗಳನ್ನು ನಿರ್ಮಾಣ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಇವರಿಗೆ ಯಾರು ಬೆಂಬಲ ಕೊಡ್ತಾ ಇದ್ದಾರೆ? ಇದೊಂದು ರಾಜಕೀಯ ವೋಟ್ ಬ್ಯಾಂಕ್ ಅನಿಸುತ್ತೆ ಎಲ್ರಿಗೂ. ಯಾಕಂದರೆ ಪೊಲೀಸರ ಜೊತೆ ಸಂಘರ್ಷ ಮಾಡಿಕೊಂಡು, ಪೊಲೀಸರ ಜೊತೆ ಯುದ್ಧ ಮಾಡಿಕೊಂಡು, ಗೋಳಿಬಾರಾಗಿ ಎಂತೆಂಥ ಸಾವುಗಳನ್ನು ಯುವಕರು ಸಾವಿನಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದು ಎನ್ ಆರ್ ಸಿ ಬಗ್ಗೆ ನಿಜವಾಗಿ ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಎಷ್ಟು ಶತಮೂರ್ಖರು ಅಂತೀನಿ ನಾನು. ಇವತ್ತು ನನ್ನ ನಂಬರ್ ಒನ್ ಚಾನಲ್ ಮುಖಾಂತರ ಕಳೆದ ಒಂದು ವಾರ ಹಿಂದುಗಡೆ ನಾನು ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ಸವಿಸ್ತಾರವಾಗಿ NRC ಮತ್ತು CAB ಬಗ್ಗೆ ಈ ಪ್ರತಿಯೊಂದು ಸವಿಸ್ತಾರವಾದ ಮಾಹಿತಿ ನೀಡಿದ್ದೆ. ಆ ಮಾಹಿತಿಯನ್ನು ಅರ್ಥ ಮಾಡ್ಕೋಬೇಕಾಗಿತ್ತು ಜನ. ಯಾಕಂದರೆ NRC ಇದು ನಮ್ಮ ಭಾರತೀಯ ಮುಸಲ್ಮಾನರಿಗೆ ಏನೂ ಸಂಬಂಧ ಇಲ್ಲ. ನಮಗೆ ಪ್ರತಿಯೊಂದು ವಸ್ತುವನ್ನು ಭಾರತೀಯ ನಾವು ಜನಾಂಗದಲ್ಲಿ ಹುಟ್ಟಿ, ಭಾರತದಲ್ಲಿ ನಾವು ಹುಟ್ಟಿ, ಭಾರತ ತಾಯಿಯ ನೆರಳಲ್ಲಿ ನಾವು ಬೆಳೆದು, ಪ್ರತಿಯೊಂದು ವಸ್ತುವನ್ನು ಇವತ್ತು ನಾವು ಖರೀದಿ ಮಾಡಿದ್ದೇವೆ, ಪಾಸ್ಪೋರ್ಟ್ ಪಡ್ಕೊಂಡಿದ್ದೇವೆ, ವಿದೇಶ ಯಾತ್ರ ಮಾಡಿದ್ದೇವೆ, ಸ್ಕೂಲ್ ಕಾಲೇಜಿಗೆ ಹೋಗಿದ್ದೇವೆ, ನೌಕರಿ ಸಹಿತ ಮಾಡಿದ್ದೇವೆ, MLA ಮಿನಿಸ್ಟರ್ ಆಗಿ ರಾಷ್ಟ್ರಪತಿ ಹುದ್ದೆಗೆ ಸಹಿತ ಏರಿದ್ದೇವೆ. ಇದಕ್ಕೆಲ್ಲ ಯಾರ ಕಾರಣ ಅಂದರೆ ಭಾರತದ ಸಂವಿಧಾನ. ವೀಕ್ಷಕರೇ, ನಾವು ಭಾರತದ ಸಂವಿಧಾನದ ಅಡಿಯಲ್ಲಿ ಇದ್ದು ಭಾರತದ ಸಂವಿಧಾನವನ್ನು ಪ್ರತಿ ಮುಸಲ್ಮಾನರು ತನ್ನ ಧರ್ಮಕ್ಕಿಂತ ಹೆಚ್ಚು ಗೌರವಿಸಬೇಕೆಂದು ನನ್ನ ನಂಬರ್ ಒನ್ ಚಾನಲ್ ಮುಖಾಂತರ ನಾನು ಇವತ್ತು ತಿಳಿಯಬಯಸುತ್ತೇನೆ. ವೀಕ್ಷಕರೇ ನೋಡಿ, ವೀಕ್ಷಕರೇ ಇವತ್ತು ಮೂರು ಕಾನೂನುಗಳಿವೆ. ಸಿಟಿಜನ್ ಅಮೆಂಡ್ಮೆಂಟ್ ಆ್ಯಕ್ಟು, ಸಿಟಿಜನ್ ಅಮೆಂಡ್ಮೆಂಟ್ ಬಿಲ್ಲು, ನ್ಯಾಷನಲ್ ರಿಜಿಸ್ಟ್ರೇಟಿಂಗ್ ಸಿಟಿಜನ್ಶಿಪ್, CAA, CAB, NRC, ಈ ಮೂರನ್ನು ತಿಳಿದವರು ಯಾರು? ಜನ ನಮ್ಮ ಅಶಿಕ್ಷಿತ ಮುಸಲ್ಮಾನರು. ಕೆಲವು ತಿಳಿದವರ ಹತ್ರ ಹೋಗಿ, ಶಿಕ್ಷಿತ ಮನುಷ್ಯನ ಹತ್ರ ಹೋಗಿ, ಇದು ಏನಪ್ಪ NRC, NRC ಅಂದರೆ ಏನು, ನಮಗೇನು ಇದರಿಂದ ಅಪಾಯ ಇದೆಯಾ ಅಂತ ಕೇಳಬೇಕಾಗಿತ್ತು. ಆ ಕೇಳಲ್ದನೆ ಯಾರೋ ಒಬ್ಬ ಪ್ರಚೋದನೆ ಮಾತುಗಳನ್ನ ಕೇಳಿ, ಒಂದು ರಾಜ್ಯ ಮಟ್ಟದಲ್ಲಿ ಆಗಲಿ, ಸಿಟಿ ಮಟ್ಟದಲ್ಲಿ ಆಗಲಿ, ಅಲ್ಲೋಲ ಕಲ್ಲೋಲ ಮಾಡುವಂಥ, ಅಶಾಂತಿ ವಾತಾವರಣ ಮಾಡುವಂಥ ವ್ಯವಸ್ಥೆಯನ್ನು ಮಾಡಬಾರ್ದು ವೀಕ್ಷಕರೇ. ಯಾಕಂದರೆ ನಮ್ಮ ಜನ ಭಾಳ ಶಾಂತಿ ಪ್ರಿಯರು. ಭಾರತೀಯರಂದರೆ ಶಾಂತಿ ಪ್ರಿಯರು. ಇಡೀ ಜಗತ್ತಿಗೆ ಶಾಂತಿಯ ಸಂದೇಶ, ಭಾವೈಕ್ಯತೆ ಸಂದೇಶ ಸಾರಿದಂಥ ದೇಶ ಅಂದರೆ ಭಾರತ ಒಂದೇ. ಯಾಕಂದರೆ ಇಲ್ಲಿ ಸಾವಿರಾರು ಜಾತಿಯವರು ಅಣ್ಣ ತಮ್ಮಂದಿರ ಸಹೋದರತ್ವ ಭಾವನೆಯಿಂದ ನಾವೆಲ್ಲ ಇದ್ದೀವಿ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಇಷ್ಟೆಲ್ಲ ತಿಳ್ಕೊಂಡು ಸಹಿತ ಮತ್ತೆ ಯಾರೋ ಮಾತುಗಳನ್ನು ಕೇಳಿ ಮೋರ್ಚಾಗಳನ್ನು ಮಾಡೋದಾಗಲಿ, ಸ್ಟ್ರೈಕ್ಗಳನ್ನು ಮಾಡೋದಾಗಲಿ, ಸರ್ಕಾರಿ ಆಸ್ತಿಪಾಸ್ತಿ ಹಾನಿ ಮಾಡುವುದಾಗಲಿ, ಸಾರ್ವಜನಿಕರ ಆಸ್ತಿಪಾಸ್ತಿ ಹಾನಿ ಮಾಡುವುದಾಗಲಿ ಯಾವಾಗಲೂ ಮಾಡಬಾರದು ವೀಕ್ಷಕರೇ. ಇದು ಭಾರತ ದೇಶದ ಆಸ್ತಿ ಅಂದರೆ ನನ್ನ ಆಸ್ತಿ, ನನ್ನ ಸ್ವಂತ ಗಳಿಸಿದ ಆಸ್ತಿ ಅಂತ ತಿಳ್ಕೋಬೇಕು ವೀಕ್ಷಕರೇ. ಯಾಕಂದರೆ ಇವತ್ತು ನೋಡಿ, ಮಂಗಳೂರಿನಲ್ಲಿ ಆದ ಗಲಭೆ, ಬೆಂಗಳೂರಿನಲ್ಲಿ ಆದ ಗಲಭೆ, ಎಲ್ಲೆಲ್ಲೋ ಪ್ರತಿ ಗುಲ್ಬರ್ಗಾದಲ್ಲಿ ಹಿಡಿದು ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ರಾಜ್ಯಗಳಲ್ಲಿ ವಿಸ್ತಾರವಾಗ್ತಾ ಇದೆ. ಇದು ಒಂದು ವೈರಲ್ ಆಗಬಾರ್ದು. ಇದನ್ನು ತಿಳಿದ ಮುಸಲ್ಮಾನರು ಪ್ರತಿ ಮಸೀದಿಗಳಲ್ಲಿ, ಪ್ರತಿಯೊಬ್ಬ ಮೌಲ್ವಿ ಸಹಿತ ಹಿಡಿದು ಧರ್ಮಗುರು ಸಹಿತ ಈ NRC ಬಗ್ಗೆ ಸವಿಸ್ತಾರವಾಗಿ ಹೇಳಬೇಕು. ಭಾರತೀಯ ಮುಸಲ್ಮಾನರಿಗೆ ಇದು ಯಾವುದೇ ಅಪಾಯವಿಲ್ಲ, ಭಾರತೀಯ ಮುಸಲ್ಮಾನರಿಗೆ ಇದರಿಂದ ಯಾವ ಧಕ್ಕೆ ಇಲ್ಲ. ನಮ್ಮ ಪೌರತ್ವ ಈಗಾಗಲೇ ಸಾಬೀತಾಗಿದೆ, ನಾವು ಭಾರತೀಯರು. ಯಾರಿಗೆ ಅನ್ವಯ ಆಗುತ್ತದೆ ಅಂದರೆ, ಇದು ಹೊರದೇಶದಿಂದ, ಅಫ್ಘಾನಿಸ್ತಾನ, ಪಾಕಿಸ್ತಾನ, ಬಾಂಗ್ಲಾದೇಶದಿಂದ ಬಂದು ನುಸುಳುಕೋರರು ಇಲ್ಲಿ ಬಂದು ನಮಗೆ ಪೌರತ್ವ ಕೊಡಿ ಅಂದರೆ ನಮ್ಮ ಮುಸಲ್ಮಾನರ ಮುಂದಿನ ಗತಿ ಏನಾಗುತ್ತೆ? ಇವರೆಲ್ಲರೂ ಇದ್ದಾಗ ನಾವೆಲ್ಲರೂ ಇಲ್ಲಿ ಸುಭದ್ರವಾಗಿ ಇದ್ದೇವೆ. ಹೊರಗಿನ ಜನ ಬಂದು ಇಲ್ಲಿ ಬಂದು ನಮಗೆ ಪೌರತ್ವ ಕೊಡಿ ಅಂದರೆ ಆಗುತ್ತಾ? ಈಗ ಯಾರಾದರೂ ಒಬ್ಬರು ಹೋಗಿ ಅಮೆರಿಕಾದಲ್ಲಿ ಒಂದು ಟೂರ್ ಮುಖಾಂತರ ವಿಸಿಟ್ ವೀಸಾ ಕೊಟ್ಟು ನನಗೆ ಅಲ್ಲಿಯ ಪೌರತ್ವ ಕೊಡಂದ್ರೆ ಕೊಡ್ಲಿಕ್ಕಾಗತ್ತಾ? ಯಾವ ದೇಶದವರು ಇದನ್ನು ಒಪ್ಪಲ್ಲ ವೀಕ್ಷಕರೇ. ಇಲ್ಲಿ ನಾವು ಶಾಂತಿ ಪ್ರಿಯರು, ನಮಗೆ ಅಂಥದೆಲ್ಲ ಅಹಿತಕರ ಘಟನೆ ಬೇಡ. ನಾವು ಸರ್ವ ಧರ್ಮದವರ ಜೊತೆ ಭಾವೈಕ್ಯತೆಯಿಂದ, ಪ್ರೀತಿ ವಿಶ್ವಾಸದಿಂದ, ಸಹೋದರತ್ವ ಭಾವನೆಯಿಂದ ನಮ್ಮ ಸರ್ಕಾರದ, ನಮ್ಮ ಸಂವಿಧಾನದ ನೀತಿ ರೀತಿ ನೀತಿ ಅಳವಡಿಸಿಕೊಂಡು ಎಲ್ಲರೂ ನಾವು ತುಂಬ ಸಂತೋಷದಿಂದ ಬಾಳುವುದೇ ಭಾವೈಕ್ಯತೆಯ ಸಂದೇಶ. ಭಾರತದ ಇದೊಂದು ಪವಿತ್ರವಾದ ದೇಶದಲ್ಲಿ ನಾವು ಹುಟ್ಟಿದ್ದು ನಮಗೆ ಹೆಮ್ಮೆ. ಭಾರತೀಯ ಮುಸಲ್ಮಾನರು ಯಾವಾಗಲೂ ಭಾರತೀಯರು. ಭಾರತಕ್ಕೆ, ಭಾರತದ ಸಂವಿಧಾನಕ್ಕೆ ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯ ವೀಕ್ಷಕರೇ. ಇವತ್ತು ನೋಡಿ, ನಾವು ಕಾನೂನು ಸುವ್ಯವಸ್ಥೆಯನ್ನು ಹದಗೆಡಿಸೋಸ್ಕರ ಯಾರ್ಯಾರೋ ಮಾತು ಕೇಳಿ ಏನೇನೋ ಮಾಡ್ತಾ ಇದ್ದೀವಿ. ಅದನ್ನೆಲ್ಲ ಮಾಡಬಾರ್ದು, ಅದು ಅವಶ್ಯಕತೆ ಇಲ್ಲ. ನಿಮ್ಮ ತಲೆಯಿಂದ ತೆಗೆದಾಕ್ಬಿಡಿ. NRC ನಮಗೆ ಅನ್ವಯ ಇಲ್ಲ, NRC ನಮಗೆ ಸಂಬಂಧಿಲ್ಲ, CAA ನಮಗೆ ಸಂಬಂಧಿಲ್ಲ, CRB ನಮಗೆ ಸಂಬಂಧಿಲ್ಲ. ಯಾವುದೇ ಕಾನೂನು ಕಟ್ಟಳೆಗಳು ಭಾರತೀಯ ಪೌರತ್ವ ಹೊಂದಲಿಕ್ಕೆ ನಮಗೆ ಯಾವುದೇ ರೀತಿಯ ಎನ್ಕ್ವೈರಿ ಆಗೋಲ್ಲ, ಯಾವುದೇ ದಾಖಲೆಗಳನ್ನು ಕೇಳಲಿಕ್ಕೆ ನಿಮ್ಮ ಮನೆಗೆ ಬರೋಲ್ಲ.
ಎಲ್ಲಿ ಅವರಿಗೆ ಕೇಳ್ತಾರೆ, ಹೊರಗಿಂದ ಬಂದು ನುಸುಳುಕೋರು ಏನಾದರೂ ಬಂದು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತೀನಂತ ಏನಾದರೂ ಅಹಿತಕರ ಘಟನೆ ಅನುಮಾನಾಸ್ಪದ ವ್ಯಕ್ತಿಗಳಿದ್ದರೆ ಅವರನ್ನು ಕೇಳುವ ಹಕ್ಕು ನಮ್ಮ ಭಾರತೀಯ ಪೊಲೀಸರಿಗಿದೆ, ಭಾರತ ಸರ್ಕಾರಕ್ಕಿದೆ, ಭಾರತದ ಸಂವಿಧಾನಕ್ಕಿದೆ, ಭಾರತದ ಮೂಲಭೂತ ಅಧಿಕಾರಿಗಿದೆ. ಅದು ಆದ್ಯ ಕರ್ತವ್ಯ. ಅವನು ಕೇಳಲೇಬೇಕಾದಂಥ ಪ್ರಶ್ನೆಗಳಿಗೆ ಪ್ರೊಡ್ಯೂಸ್ ಮಾಡುವಂಥ ದಾಖಲೆಗಳನ್ನು ಯಾವಾಗಲೂ ಶತಸಿದ್ಧ ಕೊಡಲೇಬೇಕು. ಇದು ನಮ್ಮ ಭಾರತದ ಒಂದು ಸಂವಿಧಾನದ ಆದ್ಯ ಕರ್ತವ್ಯ. ವೀಕ್ಷಕರೇ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವೆಲ್ಲರೂ ಒಂದು ಒಳ್ಳೆ ಅಭಿಯಾನ ಪ್ರಾರಂಭ ಮಾಡೋಣ. ಕೆಲವು ಮುಸಲ್ಮಾನ್ ಲೀಡರ್ಗಳು, ಕೆಲವು ಮುಸಲ್ಮಾನ ಬಂಧುಗಳು, ಮುಸಲ್ಮಾನ ದೂರಿನರು ಸಹಿತ ನಮ್ಮ ನಂಬರ್ ಒನ್ ಚಾನಲ್ಗೆ ತಮ್ಮ ಅಭಿಪ್ರಾಯಗಳನ್ನು ಹೇಳಿದರೆ ಆ ಅಭಿಪ್ರಾಯಗಳನ್ನು ಸಹಿತ ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು. ವೀಕ್ಷಕರೇ, ಇವತ್ತು ಬಹಳ ಮಹತ್ವವಾದ ಇದೊಂದು ಅಚ್ಚರಿಯ ಸುದ್ದಿ. ಎಲ್ಲರೂ ಶಾಂತ ರೀತಿಯಿಂದ ಇರೋಣ. ಎನ್ ಆರ್ ಸಿ ಬಗ್ಗೆ ಭಯಪಡುವ ಅವಶ್ಯಕತೆ ಇಲ್ಲ. ನಾವೆಲ್ಲರೂ ಒಂದೇ ಪ್ಲಾಟ್ಫಾರ್ಮ್ದಲ್ಲಿದ್ದೀವಿ, ಒಂದೇ ಗ್ರೌಂಡ್ದಲ್ಲಿದ್ದೀವಿ, ಒಂದೇ ತಾಯಿ ಮಕ್ಕಳಂತ ಭಾವನಾತ್ಮಕ ಸಂಬಂಧದಿಂದ ನಾವು ಇವತ್ತು ಜೀವನ ಸಾಗಿಸೋಣ. ನಮ್ಮ ಮಕ್ಕಳ ಶಿಕ್ಷಣ ಬಗ್ಗೆ, ನಮ್ಮ ಮಕ್ಕಳ ಉದ್ಯೋಗ ಬಗ್ಗೆ, ನಿರುದ್ಯೋಗ ಸಮಸ್ಯೆ ಬಗ್ಗೆ, ಇನ್ನಿತರ ಅನಿಷ್ಟ ಪದ್ಧತಿಗಳ ಬಗ್ಗೆ, ಅನೇಕ ಅಹಿತಕರ ಘಟನೆ ಬಗ್ಗೆ, ಸಮಾಜದ ಸುಧಾರಣೆ ಬಗ್ಗೆ ನಮ್ಮ ಮುಸಲ್ಮಾನ ಬಾಂಧವರು ಎಲ್ಲರೂ ಕೈ ಜೋಡಿಸಬೇಕು. ಅದೇ ನಮ್ಮ ಭಾರತದ ಸಂವಿಧಾನವನ್ನು ಎತ್ತಿ ಹಿಡಿದಂಗಾಗುತ್ತೆ. ವೀಕ್ಷಕರೇ, ಇದೊಂದು ಬಹಳ ಮಹತ್ವವಾದ ಸುದ್ದಿ. ಯಾರೂ ಗಾಬರಿ ಪಡುವ ಅವಶ್ಯಕತೆ ಇಲ್ಲ. ವೀಕ್ಷಕರೇ, ಮತ್ತೆ ಕೆಲವೇ ಕ್ಷಣಗಳಲ್ಲಿ ಮತ್ತೊಂದು ಅದ್ಭುತ ಸುದ್ದಿಯೊಂದಿಗೆ ಬರುತ್ತೇನೆ. ವೀಕ್ಷಕರೇ, ನಮಸ್ಕಾರ. ನಮಸ್ತೆ ಸರ್, ಆಪ್ಕಾ ನಾಮ? ಮಿಸ್ಟರ್ ಫಯಾಜ್ ಶೇಖ್. ಓಕೆ ಸರ್, ಆಪ್ ಏಕ್ ಮುಸ್ಲಿಮ್ ಹೇ ಜಿ, ತೋ ಅಭಿ ಆಪ್ ಕ್ಯಾ ಬೋಲೆಂಗೇ ಜೋ ದಂಗೆ ಹೋ ರಹೇ ಹೈ, ಜೋ ಪ್ರೊಟೆಸ್ಟ್ ಕರ್ ರಹೇ ಲೋಗ್, ಉಸ್ಕೆ ಬಾರೆ ಮೇ ಕ್ಯಾ ಹೈ ಆಪ್ಕೆ ಒಪಿನಿಯನ್, ಜೋ ಎನ್ಆರ್ಸಿ ಬಿಲ್ ಕೋ ಲೇಕೆ ಜೋ ಲೋಗ್ ರೋಡ್ ಪೆ ಉತ್ರೆ ಹೈ, ಉಸ್ಕೆ ಬಾರೆ ಮೇ ಆಪ್ ಕ್ಯಾ ಕಹೆನಾ ಚಾಹ್ತೆ ಹೋ? ವೋ ಜೋ ಭಿ ಕರ್ ರಹೇ ಹೈ ವೋ ಸಬ್ ಗಲತ್ ಕರ್ ರಹೇ ಹೈ. ಎನ್ಆರ್ಸಿ ಬಹುತ್ ಅಚ್ಛಾ ಬಿಲ್ ಪಾಸ್ ಕಿಯೇ ಲೇ ಮೋದಿ ಜಿ ನೇ, ಹಾಂ ವೋ ಝಗಡಾ ವಗೈರಾ ನಹೀ ಕರ್ನಾ, ಹಮ್ 60 ಸಾಲ್ ಕೇ ಯಹಾಂ ಇಂಡಿಯನ್ ರಹಿವಾಸಿ ಹೈ, ಕುಚ್ ಭಿ ಹಮಾರೇ ಲಿಯೇ ಪ್ರಾಬ್ಲಮ್ ನಹೀ ಹೈ. ಆಜ್ ಪೊಲೀಸ್ ಸ್ಟೇಷನ್ ಮೇ ಭಿ ಯಹೀ ಬಾತ್ ಹುಯಿ, CPI ನೇ ಬತಾಯೇ, ಆಪ್ ಕೌನ್ ಸೇ ಬಾತ್ ಮೇ ಘಬರಾ ಮತ್, ಹಾಂ ಜೋ ಭಿ ಹೈ ಪಾಕಿಸ್ತಾನ್ ಹೈ, ಅಫ್ಘಾನಿಸ್ತಾನ್ ಹೈ, ಉನ್ಕೆ ಲಿಯೇ ಪ್ರಾಬ್ಲಮ್ ಹೈ, ಇಂಡಿಯನ್ ಕೇ ಲಿಯೇ ಕೋಯಿ ಪ್ರಾಬ್ಲಮ್ ನಹೀ ಹೈ ಜಿ. ತೋ ಇಸ್ಕೆ ಥ್ರೂ ಆಪ್ ಲೋಗೋಂ ಕೆ ಲಿಯೇ ಕುಚ್ ಬೋಲ್ನಾ ಚಾಹೋಗೇ? ಆಪ್ ಮುಸ್ಲಿಮ್ ಬಾಂಧವೋಂ ಕಾ ಆಪ್ ಕುಚ್ ಕ್ಯಾ ಬೋಲ್ನಾ ಚಾಹೋಗೇ? ನಹೀ, ಮುಸ್ಲಿಮ್ ಬಾಂಧವೋಂ ಕೆ ಲಿಯೇ ಲೇಕಿನ್ ಝಗಡಾ ಪಸಾದ್ ಕರ್ನಾ ನಹೀ ಹೈ ನಾ, ಹಮ್ ಹಿಂದೂಸ್ತಾನ್ ಮೇ ರಹನಾ ಹೈ ತೋ ಸಬ್ ಮಿಲ್ ಜುಲ್ ಕೇ ಭಾಯಿಚಾರೇ ಸೇ ರಹನಾ ಚಾಹಿಯೇ, ಯಹೀ ಹಮಾರಿ ಉಮೀದ್ ಹೈ. ಸರ್ ನಮಸ್ತೆ. ಹಾಂ ನಮಸ್ತೆ ಜಿ. ಆಪ್ಕಾ ನಾಮ? ಮಹಬೂಬ್ ಖಾನ್. ಓಕೆ ಸರ್, ಆಪ್ ಕ್ಯಾ ಬೋಲ್ನಾ ಚಾಹತೆ ಹೋ? ಜೋ ಪ್ರೊಟೆಸ್ಟ್ ಹೋ ರಹಾ ಹೈ ದೇಶ್ ಮೇ ಸಭೀ ಲೋಗ್, ಜೋ ಮುಸ್ಲಿಮ್ ಲೋಗ್ ಹೈ ಬಾಹರ್ ಆಕೆ ಸಬ್ ಸ್ಟ್ರೈಕ್ ಕರ್ ರಹೇ, ಉಸ್ಕೆ ಬಾರೇ ಮೇ ಕ್ಯಾ ಬೋಲ್ನಾ ಚಾಹತೆ ಹೋ ಎನ್ಆರ್ಸಿ ಕೇ ಬಾರೇ ಮೇ? ಹಮಾರಿ ಕುಚ್ ನೋ ಪ್ರಾಬ್ಲಮ್. ಓಕೆ, ದೇಖೋ ಜೋ ಹಮಾರೇ ಜೋ ಚಲ್ ರಹಾ ಹೈ ನಾ, ಹಮಾರೇ ಇಧರ್ ಕುಚ್ ಪ್ರಾಬ್ಲಮ್ ನಹೀ ಹೈ, ಹಮಾರೇ ಉಸ್ಕೆ ಲಿಯೇ ಕುಚ್ ಭಿ ನಹೀ ಹೈ. ಹಾಂ ಅಭಿ ಜೋ ಕರ್ ರಹೇ ಹೋ ಸಬ್ ಜೋ ನಾ ಸಮಜ್ ಕರ್ ರಹೇ ಹೈ, ಅಭಿ ಜೋ ಅಭಿ ಹಮ್ ಭಿ ಪೊಲೀಸ್ ಸ್ಟೇಷನ್ ಗಏ ಥೇ ಸುಬಹ ಮೇ, ಔರ್ CPI ಸಾಹಬ್ ಭಿ ಬೋಲೇ ಔರ್ PSI ಸಾಹಬ್ ಭಿ ಬೋಲೇ, ಹಮಾರೇ ತೋ ಹಮಾರೇ ಬಾಪ್ ದಾದೆ ಸೇ ಇಧರ್ ಹಮ್ ಇಧರ್ ಪೈದಾ ಹುಯೇ, ಇಧರ್ ಹಮ್ ರಹನೇ ವಾಲೇ ಹೈ, ಹಾಂ ಹಮಾರೇ ಇಧರ್ ಕುಚ್ ನಹೀ ಬೋಲೆಂಗೇ ಔರ್ ಹಮಾರೇ ಅಪನಾ ಹಮಾರಾ ದೂಸರೆ ಕುಚ್ ಯೇ ನಹೀ ಹೈ, ಭೇದ ಭಾವ ಇಧರ್ ನಹೀ ಹೈ, ಹಮ್ ಸಬ್ ಏಕ್ ಹೈ ಇಧರ್, ಹಾಂ ಹಮೇ ಹೋತೆ ಹುಯೇ ಭಿ ಕುಚ್ ಹಮಾರೇ ಕೋ ಅಭಿ ಪಹಲೇ ಭಿ ಕುಚ್ ನಹೀ ಹುವಾ, ಅಭಿ ಭಿ ಕುಚ್ ನಹೀ ಹೋಗಾ.